Hi, hello dear friends, welcome back to another video of our YouTube channel. Latest update ಬಂದಿದೆ ನೋಡಿ ಶಿಕ್ಷಕರ ನೇಮಕಾತಿ ಕುರಿತು GPSTR ರಾಜ್ಯಪತ್ರ ತಿದ್ದುಪಡಿಗೆ ಕೋರ್ಟ್ ಸೂಚನೆ ಅಂತ ಹೇಳ್ತಿದ್ದಾರೆ. ಅಗೇನ್ ದೇ ಆರ್ ಗೋಯಿಂಗ್ ಟು ಮೇಕ್ ಸಮ್ ಚೇಂಜಸ್ ಇನ್ ಸಿಎನ್ಡಿಆರ್ ರೂಲ್. ಕಂಪ್ಲೀಟ್ ಆಗಿ ವಿಡಿಯೋನ ನೋಡೋಣ. ಬಿಫೋರ್ ಟು ಮೂವ್ ಆನ್ ರಿಕ್ವೆಸ್ಟ್, ಅಟ್ ಲೀಸ್ಟ್ ಐ ವಾಂಟ್ 100 ಲೈಕ್ಸ್ ಫಾರ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್. ತಾವು ಇಲ್ಲಿ ನೋಡ್ತಿರ್ಬೋದು, ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಇತ್ತೀಚೆಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಹೊರಡಿಸುವ ರಾಜ್ಯಪತ್ರದಲ್ಲಿನ ಕೆಲವು ಅಂಶಗಳ ವಿಧಿಬದ್ಧ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿದ ರಿಟ್ ಅರ್ಜಿ ವಿಚಾರಣೆ ಮಾಡಿದ ಧಾರವಾಡ ಹೈಕೋರ್ಟ್ ಪೀಠ ಬಿಕಾಂ ಪದವೀಧರರಿಗೂ ಅರ್ಜಿ ಸಲ್ಲಿಸುವ ಅವಕಾಶ ಕಲ್ಪಿಸುವಂತೆ ರಾಜ್ಯಪತ್ರ ತಿದ್ದುಪಡಿಗೆ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಓಕೆ, ಸೊ ಬಿ ಎಡ್ ಪದವೀಧರರಾಗಿದ್ದು 2022 ಮಾರ್ಚ್ 21 ರಾಜ್ಯ ಸರ್ಕಾರವು ಗೆಜೆಟ್ ಅಧಿಸೂಚನೆ ಹೊರಡಿಸಿ ಅರ್ಹ ಅಭ್ಯರ್ಥಿಗಳಿಂದ ಪದವೀಧರ ಪ್ರಾಥಮಿಕ ಶಿಕ್ಷಣ ನೇಮಕಾತಿಗೆ ಆನ್ಲೈನ್ ಅರ್ಜಿಯನ್ನು ಬಿಕಾಂ ಪದವೀಧರರಿಗೆ ಯಾವುದೇ ಅವಕಾಶ ಕಲ್ಪಿಸಿರಲಿಲ್ಲ. ಅರ್ಜಿದಾರರು ಬಿಕಾಂ ಮತ್ತು ಬಿ ಎಡ್ ಪದವೀಧರರಾಗಿ ಸದರಿ ಹುದ್ದೆಗೆ ಬೇಕಾಗಿರುವ ಎಲ್ಲ ಅರ್ಹತೆಗಳು ಪಡೆದಿದ್ದರೂ ತಂತ್ರಾಂಶದಲ್ಲಿನ ಗೊಂದಲದಿಂದ ಅರ್ಜಿ ಸಲ್ಲಿಸುವ ಅವಕಾಶದಿಂದ ವಂಚಿತರಾಗಿದ್ದರು. ಓಕೆ, ಸೊ ನೋಡೋಣ ಏನಾಗುತ್ತೆ ಅಂತ. ಇಫ್ ವಿಲ್ ಗೆಟ್ ಎನಿ ಚೇಂಜಸ್ ಇನ್ ಸಿಎನ್ಡಿಆರ್ ರೂಲ್ ದೆನ್ ಡೆಫಿನೆಟ್ಲಿ ವಿಲ್ ಗಿವ್ ಯು ದ ಇನ್ಫಾರ್ಮೇಷನ್. ಸೊ ಬಿ ಕನೆಕ್ಟ್ ವಿತ್ ಅಸ್ ಫಾರ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಕನ್ಕ್ಲೂಡ್ ಮಾಡ್ತೀನಿ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್.